ಗರ್ದಿ ಗಮ್ಮತ್. ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ಒಂದು 15 ದಿವಸದಿಂದ ಈ ದೇಶದೊಳಗೆ ಇಷ್ಟು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿದ್ದಾಗಲಿ ಮದುವೆ ಮಾಡಿದ ಉದಾಹರಣೆಗಳು ಸಿಗೋದಿಲ್ಲ. ಇದು ಗಿನ್ನಿಸ್ ರೆಕಾರ್ಡ್ದಾಗ ಬಹುತೇಕ ದಾಖಲೆ ಆಗ್ತೈತೆ. ಇವರೇನು ಬೆಳ್ಳಿ ಚಮಚ ಬಾಯಾಗಿಟ್ಟ ಹುಟ್ಕೊಂಡು ಬಂದವರಲ್ಲ. ಇವ್ರ ತಂದೆಯವರ ಒಬ್ಬ ಸಾಮಾನ್ಯ ಕಾರ್ಕೂನ ಧೀರುಭಾಯಿ ಅಂಬಾನಿ ಅಂತೇಳಿ, ಅವ್ರ ಮಗ ಮುಕೇಶ್ ಅಂಬಾನಿ ಇವತ್ತು ಬಹುತೇಕ ಜಗತ್ತಿನ 9th ಶ್ರೀಮಂತ ಆಗಿದ್ದಾರೆ. ಹೆಂಗಾಗಿದ್ದಾರೋ ಏನು ಮಾಡಿದಾರೋ ಅನ್ನೋದು ಈಗ ಸದ್ಯ ಚರ್ಚೆ ಬೇಡ. ಯಾಕಂದ್ರೆ ಒಂದು ಒಳ್ಳೆ ಕೆಲಸನೂ ಮಾಡತ್ತಾರ. ಅವರ ಒಂದು ಎಂಗೇಜ್ಮೆಂಟು ಎಷ್ಟು ಕೋಟಿ ಖರ್ಚು ಮಾಡಿದರು ಏನು ಮಾಡಿದರು ಅನ್ನೋದು ಇತಿಹಾಸದಾಗ ಐತೆ. ಇವತ್ತು ಅವರ ಮುಂಬೈದಾಗ ಅವ್ರ ಮನಿ ಎಷ್ಟು ಕೋಟಿದೈತೆ ಅನ್ನೋದು ಇತಿಹಾಸದಾಗ ಬರ್ದೈತೆ. ಒಟ್ಟಾರೆ ಅವರ ಇವತ್ತು ಗಾಳಿ ನೀರು ಹಿಡ್ಕೊಂಡು ಏನೇ ಮಾಡಬೇಕಾದ್ರೂ ಅದು ಮುಕೇಶ್ ಅಂಬಾನಿಯನ್ನ ಥ್ರೋನ ಆಗ್ತೈತಂತ ವಿರೋಧ ಪಕ್ಷದವರ ಅಂಬಾನಿ ಅದಾನಿ ಮ್ಯಾಗ ಟೀಕಾ ಮಾಡ್ತಿರ್ತಾರೆ. ಅವ್ರು ಹೆಂಗೆ ರೊಕ್ಕ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು, ಅವ್ರು ಹೆಂಗೆ ಗಳಿಸಿದ್ದಾರೆ ಅನ್ನೋದು ಈಗ ಅದು ಮಾತಾಡೋದೇ ಬೇಡ. ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವ್ರ ಮಗ ಅನಂತ್ ಅಂಬಾನಿ ಮತ್ತು ರಾಧಿಕ್ ಮದುವೆ ಮುಂಬೈದಾಗ ಮಾಡತ್ತಾರ. ಈ ಮದುವೆಗೆ ಖುದ್ದ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವ್ರು ಹೋಗಿ ಆಶೀರ್ವಾದ ಮಾಡ್ತಾರೆ. ಇನ್ನು ದೇಶದ ಸ್ವಾಮೀಜಿಗಳಾಯ್ತು, ಕ್ರಿಕೆಟ್ ಆಟಗಾರಾಯ್ತು, ಸಿನಿಮಾ ನಟ ನಟಿಯರಾತರು, ಒಂದು ಕುಣ್ಯಾಕ ಮತ್ತು ಹಾಡಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಕರೆದಾರು. ಊಟ ಅಡಿಗೆ ತಿನಿಸ ಪಂಚಾಮೃತ ಎಲ್ಲ ಅಲ್ಲೇ. ಇವತ್ತು ದೇಶ ವಿದೇಶದಾಗ ಯಾರ್ಯಾರು ಪ್ರಖ್ಯಾತರದಾರಲ್ಲ ಅವ್ರನ್ನೆಲ್ಲ ಕರೆದಾರೆ. ಆದರೆ ಅವ್ರಿಗೆ ವಿಮಾನ ಹಿಡ್ಕೊಂಡು ಬರೋದು ಹೋಗುವುದೆಲ್ಲ ಖರ್ಚು ಮುಕೇಶ್ ಅಂಬಾನಿಯನ್ನು ಮಾಡಿದಾರಂತ ಒಂದು ಸುದ್ದಿ ಐತೆ. ಅವ್ರಿಗೆ ಆಯಾರು ಏನು ಮಾಡಿದಾರೆ ಅನ್ನೋದಂತೂ ಗೊತ್ತಿಲ್ಲ. ಆದರೆ ಮುಕೇಶ್ ಅಂಬಾನಿ ಬಂದಂಥ ಅತಿಥಿಗಳಿಗೆ ಒಂದು 100,00,000 ಕೋಟ್ಯಾಂತರ ರೂಪಾಯಿ ಆಯಾರು ಮಾಡಿ ಮಾಡಿ ಅವ್ರಿಗೆ ಯಾರ್ಯಾರ ಒಂದು ಹುದ್ದೆ ಹೆಂಗೈತಲ್ಲ ಹಂಗಂಗೆ ಆಯಾರು ಮಾಡಿ ಕಳಿಸಿದಾರ ಅನ್ನೋದು ಒಂದು ವೈರಲ್ ಆಗತ್ತೈತೆ ವಿಡಿಯೋ. ಅದು ಕರೆನೋ ಸುಳ್ಳು ಗೊತ್ತಿಲ್ಲ. ಆದರೆ ಒಟ್ಟಾರೆ ಇಡೀ ಒಂದು ಜಗತ್ತನ್ನ ಎದ್ದು ನಿಂತು ನೋಡುವಂಗೆ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಾಗ ಒಂದು ವಾರದಿಂದ ಮುಕೇಶ್ ಅಂಬಾನಿದನ ಸುದ್ದಿ ಅವ್ರು ಹಾಕ್ಕೊಳ್ಳುವಂಥ ಅರಿವಿ ಕೋಟ್ಯವಧಿ ರೂಪಾಯಿ ಕೋಟ ಅವರ ಸಾಡಿಗಳ ಅವ್ರ ಮೇಕಪ್ಪ ಅವ್ರ ಅದ್ರ ಜೊತೆನೂ ಮತ್ತು ಸಾಮೂಹಿಕ ವಿವಾಹ ಮಾಡಿ ಸುಮಾರು ದಿನ ಒಂದು 8,000 ಮಂದಿಗೆ ಊಟ ಹಾಕತ್ತಾರಂತೂ ಸುದ್ದಿ ಐತೆ. ಒಂದು ಕಡೆ ಈ ಕಡೆ ತೊಗೊಂಡಿದ್ದು ಖರ್ಚು ಮಾಡತ್ತಾರಂತೂ ಸುದ್ದಿ ಐತೆ. ಆದರೆ ನಾವು ಮದುವೆಗೆ ಹೋದಾಗ ಆಯಾರು ಹಾಕಿ ಬರ್ತೇವೆ. ಆದರೆ ಇವರ ಆಯಾರು ಹಾಕಿದವ್ರಿಗೂ ಆಯ್ತು ಹಾಕ್ದಿದ್ದವ್ರಿಗೆ ಆತನು ಇವರ ಒಳ್ಳೆ ಆಯಾರು ಮಾಡಿದ್ದು ಮಾತ್ರ ದೊಡ್ಡ ಚರ್ಚೆ ಆಗತ್ತೈತೆ. ಯಾಕಂದ್ರೆ ಅವರ ದೊಡ್ಡ ಮಂದಿ ಏನೇ ಇದ್ದರೂ ದೊಡ್ಡ ದೊಡ್ಡದನ್ನು ಮಾಡಬೇಕು. ಆದರೆ ಮುಕೇಶ್ ಅಂಬಾನಿ, ನೀತಾ ಅಂಬಾನಿ, ಅವ್ರ ಮಗ ಅನಂತ್ ಅಂಬಾನಿ, ರಾಧಿಕಾ ಅಂಬಾನಿ ಸಲುವಾಗಿ ಈ ಮದುವೆ ಮಾಡಿದ್ದ ಒಂದು ಜಾಗತಿಕ ಒಂದು ಗಿನ್ನಿಸ್ ರೆಕಾರ್ಡ್ದೊಳಗೆ ಬರೆದಿಡುದಂತ ಮಂದಿ ಮಾತಾಡಿದ್ದು ನಿಮ್ಮ ಮುಂದೆ ಹೇಳತ್ತೇನೆ. ಆದರೆ ಯಾರ್ಯಾರು ಬಂದು ಏನೇನು ಓದ್ದಾರು, ಯಾರ್ಯಾರಿಗೆ ಏನೇನು ಆಯಾರು ಕೊಟ್ಟರು ಅನ್ನೋದು ತೊಡೆ ಇನ್ನೂ ಸೀಕ್ರೆಟ್ ಐತೆ. ಆದರೆ ಮದುವೆ ಮಾತ್ರ ಅದ್ಧೂರಿಯಾಗಿ ಜನ ಮಾತಾಡುವಂಗೆ ಆದದ್ದು ಮಾತ್ರ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.